ಜೀವನ ಪೂರ್ತಿ ಜೀವಿಸ್ತಿದ್ವಿ ಆದರೆ ದೇವರ ಭಯ ಇಲ್ಲದೆ ನರಕದ ಭಯ ಇಲ್ಲದೆ ಯಾವುದರ ಭಯಾನೂ ಇಲ್ಲದೆ ಹಿಂದೂ ಒಂದು ರಿಲಿಜಿಯನ್ ಅಲ್ಲ ಇದು ದೇವರಿಲ್ಲದ ನಾಡು ನೀತಿ ನಿಯಮಗಳಿಲ್ಲ ದೈವಾನುಶಾಸನ ಇಲ್ಲ ನಿಮ್ಮ ದೇಹ ಮತ್ತು ಮನಸ್ಸನ್ನು ಮೆಟ್ಟೆಲನ್ನಾಗಿ ಮಾಡಿಕೊಂಡ್ರೆ ನೀವು ಹಿಂದೂ ಆಗ್ತೀರಿ ಜಗತ್ತಿಗೆ ಇದಾಗಲೇಬೇಕು ಹಿಂದೂ ಒಂದು ಹಿಂದೂ ಒಂದು ನೆಲ ಮತ್ತು ಕಾಲಾಂತರದಲ್ಲಿ ಹಿಂದೂ ಒಂದು ನಾಗರಿಕತೆ ಆಯಿತು ಅದ್ಯಾವತ್ತು ಇಸಮ್ ಆಗಿರಲಿಲ್ಲ ಈಗಲೂ ಅದು ಇಸಮ್ ಆಗಿಲ್ಲ ರಾಜಕೀಯ ಪರಿಸ್ಥಿತಿಗಳ ಕಾರಣದಿಂದಾಗಿ ಜನರ ನಡುವಿನ ಅಧಿಕಾರದ ಜಗ್ಗಾಟಗಳಿಂದಾಗಿ ಅದನ್ನು ತಮಗೆ ಬೇಕೋ ಹಾಗೆ ತಿರುಚುತ್ತಾರೆ ಆದರೆ ಹಿಂದೂ ಅನ್ನೋ ಗುರುತು ಈ ಭೂಪ್ರದೇಶದ್ದು ಹಿಮಾಲಯದಿಂದ ಕೆಳಗೆ ಹಿಂದೂ ಮಹಾಸಾಗರದವರೆಗೆ ಹಬ್ಬಿರೋ ಜಾಗ ಪರ್ವತಶ್ರೇಣಿ ಮತ್ತು ಸಾಗರದ ಮಧ್ಯೆ ಈ ನೆಲ ಹಿಂದೂ ಇಲ್ಲಿ ನೆಲೆಸಿದ್ದ ಜನರು ಸಹಜವಾಗಿಯೇ ಹಿಂದೂಗಳಾದರು ಹಾಗಾಗಿ ಇದನ್ನು ಹಿಂದೂಸ್ಥಾನ ಅಂದರು ಆಫ್ ಹಿಂದೂಸ್ ನೆಲ ಹಿಂದೂ ಆಗಿದ್ದರಿಂದ ಜನರು ಹಿಂದೂ ಆದರು ಜನರು ಹಿಂದೂ ಆಗಿದ್ದರಿಂದ ಆ ಸಮಯದಲ್ಲಿ ಈ ಭೂಭಾಗದಲ್ಲಿದ್ದ ಎಲ್ಲ ರಾಷ್ಟ್ರಗಳು ಒಟ್ಟಾರೆಯಾಗಿ ಹಿಂದೂಸ್ಥಾನ ಅಂತ ಆಯಿತು ಈಗ ನಾವು ಯುರೋಪಿಯನ್ ಅಂದಾಗ ಅದು ಫ್ರೆಂಚ್ ಇಟಾಲಿಯನ್ ಸ್ಪ್ಯಾನಿಷ್ ಏನಾದರೂ ಆಗಿರ್ಬೋದು ಈಗ ಯುಕ್ರೇನ್ ಗೊತ್ತಿಲ್ಲ ಇನ್ಯಾರು ಯುರೋಪಿಯನ್ ಆಗ್ತಾರೆ ಅಂತ ಟರ್ಕಿನೂ ಆಗ್ತಿದೆ ಹಾಗಾಗಿ ಆ ಥರದಲ್ಲಿ ಬೇರೆ ಬೇರೆ ರೀತಿ ಜನರು ಬೇರೆ ಬೇರೆ ರಾಜ್ಯ ರಾಜವಂಶಗಳು ಇತಿಹಾಸದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಎಲ್ಲನೂ ಆ ಎಲ್ಲವನ್ನೂ ಸಹ ಹಿಂದೂಸ್ಥಾನ ಅಂತ ಕರೆಯಲಾಯಿತು ಒಂದು ನಾಗರಿಕತೆಯಾಗಿದ್ದು ಒಂದು ನಂಬಿಕೆಯಿಂದಲ್ಲ ಒಂದು ಬೋಧನೆಯಿಂದಲ್ಲ ಅಥವಾ ಒಂದು ಧರ್ಮಗ್ರಂಥದಿಂದ ಆಗಿದ್ದು ಅಲ್ಲ ಅನೇಕ ಸಂಗತಿಗಳಾಗಿವೆ ಭೌಗೋಳಿಕವಾಗಿ ಜನಾಂಗೀಯ ನಿಟ್ಟಿನಲ್ಲಿ ಭಾಷೆಗಳ ನಿಟ್ಟಿನಲ್ಲಿ ಸಂಸ್ಕೃತಿಯ ನಿಟ್ಟಿನಲ್ಲಿ ಈ ನೆಲದಲ್ಲಿ ವಿಧ ವಿಧವಾದ ಸಂಗತಿಗಳು ಆಗಿವೆ ಎಷ್ಟಂದರೆ ಬಹುತೇಕ ಜನರಿಗೆ ಅದು ಕಲ್ಪನೆಗೂ ಮೀರಿದ್ದು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಭಾಷೆಗಳು ಬೆಳೆದವು ಕೇವಲ ಹಿಂದೂಸ್ತಾನದಲ್ಲಿ ಹತ್ತೊಂಬತ್ತು ಸಾವಿರ ಭಾಷೆಗಳು ಅಂದರೆ ಇಲ್ಲಿ ಅಷ್ಟು ಸಂಸ್ಕೃತಿಗಳಿದ್ವು ಅಷ್ಟು ರೀತಿಯ ಜನರಿದ್ದರು ಅಷ್ಟು ರೀತಿಯ ಆಹಾರ ಪದ್ಧತಿ ಇತ್ತು ಹೌದು ಅನೇಕ ಸಂಗತಿಗಳು ಕೆಲಿಡೋಸ್ಕೋಪ್ ತರಹ ಯಾವ ಕಡೆಯಿಂದ ನೋಡಿದರೂ ಅದು ಭಿನ್ನ ಆದರೆ ಅದು ಯಾವುದರ ಬಗ್ಗೆ ಆಗಿತ್ತು ಮನುಷ್ಯನ ಬುದ್ಧಿಶಕ್ತಿಯನ್ನು ಇವುಗಳಿಂದ ಮುಕ್ತವಾಗಿಸಿದರೆ ಭಯ ಅಪರಾಧಿ ಭಾವ ಮತ್ತು ಕೆಲವು ಹುಚ್ಚು ಪುರಸ್ಕಾರಗಳು ಬೇರೆಲ್ಲೋ ನೀವು ಅದನ್ನು ಆ ಲೋಕ ಈ ಲೋಕ ಸ್ವರ್ಗ ಏನಾದರೂ ಕರೀರಿ ಅಲ್ಲೇನೋ ಪುರಸ್ಕಾರ ಸಿಗುತ್ತೆ ಅನ್ನೋ ಆಸೆ ಅಥವಾ ಶಿಕ್ಷೆಯ ಭಯ ಅಥವಾ ಅಪರಾಧಿ ಪ್ರಜ್ಞೆ ಈ ಮೂರನ್ನು ಮನುಷ್ಯನ ಮನಸ್ಸಿನಿಂದ ತೆಗೆದುಹಾಕಿದರೆ ಸಹಜವಾಗಿ ಮನುಷ್ಯನ ಪ್ರಜ್ಞೆ ಮಾಡೋದು ಅನ್ವೇಷಣೆ ಮುಖ್ಯವಾಗಿ ಈ ಸ್ವರ್ಗ ಅಥವಾ ಇನ್ನೇನೋ ಹಲವು ಲೋಕಗಳೆಲ್ಲ ಆಕರ್ಷಕ ಅನ್ನಿಸೋದು ಅವರಲ್ಲಿ ದುರಾಸೆ ತುಂಬಿಕೊಂಡಿರೋದ್ರಿಂದ ಇಲ್ಲಿರೋದು ಸಾಕಾಗ್ತಿಲ್ಲ ಅಲ್ಲೇನೋ ಹೆಚ್ಚಿನದ್ದು ಇಲ್ಲೇನು ಗೊತ್ತಿದೆಯೋ ಅದನ್ನೇ ಉತ್ಪ್ರೇಕ್ಷಿಸಿರೋದು ಮನುಷ್ಯನ ಬುದ್ಧಿಶಕ್ತಿಯಿಂದ ಈ ಮೂರು ಸಂಗತಿಗಳನ್ನು ತೆಗೆದ್ರೆ ಮನುಷ್ಯನ ಬುದ್ಧಿ ಸಹಜವಾಗಿ ಆ ಪರಮ ಸ್ವರೂಪವನ್ನು ಅನ್ವೇಷಿಸುತ್ತೆ ನಾವೇನೋ ಅದನ್ನು ಈ ಹುಡುಕಾಟದಲ್ಲಿ ಈ ನಾಗರಿಕತೆ ಖಗೋಳ ವಿಜ್ಞಾನ ಅಥವಾ ಅಸ್ಟ್ರಾನಮಿಯನ್ನು ಕಂಡುಕೊಳ್ತು ಇವತ್ತು ಎಲ್ಲವೂ ಬೌದ್ಧಿಕ ಸಂಪತ್ತಿನ ಹಕ್ಕು ಇಟ್ಕೊಂಡಿವೆ ಭಾರತ ಮಾತ್ರ ಬೌದ್ಧಿಕ ಸಂಪತ್ತಿನ ಹಕ್ಕನ್ನು ಇಟ್ಕೊಂಡಿಲ್ಲ ಯಾವುದೆಲ್ಲ ಭಾರತದಾಗಿತ್ತೋ ಅಥವಾ ಈ ಹಿಂದೂಸ್ಥಾನಕ್ಕೆ ಸೇರಿತ್ತೋ ಅದನ್ನು ಕದ್ದು ಜಗತ್ತಿನಲ್ಲೆಲ್ಲ ಬಳಸಿದರು ಎಲ್ಲರೂ ಈಗ ಅದನ್ನು ತಮ್ಮದು ಅಂತಿದ್ದಾರೆ ಅವರ ಹತ್ರ ಗನ್ನಿತ್ತು ಸಿಕ್ಕಾಪಟ್ಟೆ ಶಕ್ತಿ ಅದು ಅಲ್ವಾ ನಾವು ಖಗೋಳ ವಿಜ್ಞಾನ ಕಂಡುಕೊಂಡ್ವಿ ಗಣಿತವನ್ನು ಕಂಡುಕೊಂಡ್ವಿ ಈ ನೆಲ ಈ ನಾಗರಿಕತೆ ಇಲ್ಲದಿದ್ದರೆ ಜಗತ್ತಿನಲ್ಲಿ ಗಣಿತಾನೇ ಇರ್ತಿರಲಿಲ್ಲ ಚಪ್ಪಳೆ ತಡ್ತಿರೋದು ಶಾಲೆಯಲ್ಲಿ ಗಣಿತ ಇರ್ತಿರ್ಲಿಲ್ಲ ಅಂತಾನ ಇಲ್ಲ ನಾನು ಹೇಳ್ತಿರೋದು ಅದಲ್ಲ ಗಣಿತ ಇಲ್ಲ ಅಂದರೆ ವಿಜ್ಞಾನ ಇಲ್ಲ ಇವತ್ತು ಜಗತ್ತಿನಲ್ಲಿ ಮಾಡ್ತಿರೋ ಅನೇಕ ಸಂಗತಿಗಳು ತಂತ್ರಜ್ಞಾನದ ನಿಟ್ಟಿನಲ್ಲಿ ನಾವು ಅನುಭವಿಸ್ತಿರುವ ಹಲವು ಸಂಗತಿಗಳು ಸಂಕೀರ್ಣವಾದ ಗಣಿತ ಇಲ್ಲದೆ ಇರ್ತಿರಲಿಲ್ಲ ನಾವದನ್ನು ಕಂಡುಕೊಂಡಿದ್ದು ನಮ್ಮ ಅನ್ವೇಷಣೆಯಲ್ಲಿ ನಮ್ಮ ಹುಡುಕಾಟದಲ್ಲಿ ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ನಿರ್ಣಯಗಳಿರಲಿಲ್ಲ ನಮಗೆ ಭಯ ಇರಲಿಲ್ಲ ದುರಾಸೆ ಅಪರಾಧಿ ಪ್ರಜ್ಞೆಗಳನ್ನು ತುಂಬಿಕೊಂಡಿರಲಿಲ್ಲ ಜೀವನನ ಪೂರ್ತಿ ಜೀವಿಸ್ತಿದ್ವಿ ಆದರೆ ದೇವರ ಭಯ ನರಕದ ಭಯ ಯಾವುದರ ಭಯನೂ ಇರಲಿಲ್ಲ ಯಾಕಂದರೆ ನಮಗೆ ಗೊತ್ತಿತ್ತು ಅತ್ಯಂತ ಮುಖ್ಯವಾದ ಸಂಗತಿ ಅಂದರೆ ಹುಡುಕೋದು ತಿಳಿಯೋದು ಅಂತ ಹಾಗಾಗಿ ಖಗೋಳ ವಿಜ್ಞಾನ ಗಣಿತ ಸಂಗೀತ ಬೇರೆ ಬೇರೆ ರೀತಿಯ ಸಂಗೀತಗಳಿವೆ ಆದರೆ ನೀವು ಗಮನ ಕೊಟ್ಟರೆ ನೀವು ನೋಡ್ತೀರಿ ಈ ನೆಲದಲ್ಲಿ ಬೆಳೆದಂತಹ ಶಾಸ್ತ್ರೀಯ ಸಂಗೀತ ಅದರ ಮೂಲದ ಸಂಕೀರ್ಣತೆಯ ನಿಟ್ಟಿನಲ್ಲಿ ನೋಡಿದರೆ ಆ ರೀತಿಯದು ಬೇರೆಲ್ಲೂ ಇಲ್ಲ ಇದು ನನ್ನ ಅಭಿಪ್ರಾಯ ಅಲ್ಲ ಜಗತ್ತಿನ ಮಹಾನ್ ಸಂಗೀತಗಾರರು ಇದನ್ನು ಹೇಳ್ತಾರೆ ಒಂದು ಸಂಕೀರ್ಣ ಅಡಿಪಾಯ ಇದ್ದಾಗ ಅದರ ಮೇಲೆ ಏನನ್ನು ಬೇಕಾದರೂ ಕಟ್ಟಬಹುದು ಅದಕ್ಕೆ ಮಿತಿ ಇಲ್ಲ ಸಾಕಷ್ಟು ಸಂಕೀರ್ಣ ಅಡಿಪಾಯ ಇಲ್ಲದೇ ಇದ್ದರೆ ನೀವು ಕಟ್ಟೋದು ಸೀಮಿತವಾಗಿರುತ್ತೆ ನೀವು ಕಟ್ಟಬಹುದಾದದ್ದು ಸೀಮಿತವಾಗಿರುತ್ತೆ ಇಲ್ಲಿ ಗಣಿತ ಮತ್ತು ಅದರ ಬೇರೆ ಬೇರೆ ಅಂಶಗಳ ಅತ್ಯಂತ ಆಳವಾದ ತಿಳಿವಳಿಕೆ ಇದೆ ಮುಖ್ಯವಾಗಿ ಜಾಮಿತಿ ಖಗೋಳ ವಿಜ್ಞಾನದಲ್ಲಿ ಈ ಸಂಸ್ಕೃತಿಯಲ್ಲಿ ಆರೇಳು ಸಾವಿರ ವರ್ಷಗಳ ಹಿಂದೆಯೇ ನಮಗೆ ಸ್ಪಷ್ಟವಾಗಿ ಗೊತ್ತಿತ್ತು ಈ ಭೂಮಿ ದುಂಡಾಗಿರೋ ಬಗ್ಗೆ ಅದು ಸೂರ್ಯನ ಸುತ್ತ ತಿರುಗೋದ್ರ ಬಗ್ಗೆ ಭೂಮಿ ವಿಶ್ವದ ಕೇಂದ್ರ ಅಂತ ನಾವು ನಂಬಿರಲಿಲ್ಲ ನಮ್ಮ ದೇಶದಲ್ಲಿ ಬರೀ ವಿಜ್ಞಾನಿಗಳೇ ತುಂಬಿದ್ದರಿಂದ ಇದು ಗೊತ್ತಾಗಿದ್ದಲ್ಲ ಇದು ಗೊತ್ತಾಗಿದ್ದು ನಾವು ಅನ್ವೇಷಕರಾಗಿದ್ದರಿಂದ ನೀವು ನಿಜಕ್ಕೂ ವಿಜ್ಞಾನದಲ್ಲಿ ತೊಡಗಿದರೆ ಅನ್ವೇಷಕರಾಗಿರಬೇಕು ನೀವು ನಂಬಿಕೆಗಳನ್ನು ಇಟ್ಟುಕೊಂಡು ವಿಜ್ಞಾನಿ ಸಾಧ್ಯ ಇಲ್ಲ ಯಾಕಂದರೆ ನಂಬಿಕೆ ಅಂದರೆ ಯಾವುದರ ಬಗ್ಗೆ ಗೊತ್ತಿಲ್ಲವೋ ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋದು ನಾವು ಸಾಕಷ್ಟನ್ನು ಕಂಡುಕೊಂಡ್ವಿ ಗಣಿತ ಸಂಗೀತ ಖಗೋಳ ವಿಜ್ಞಾನ ನಿಗೂಢ ವಿದ್ಯೆ ಹಲವು ಚಮತ್ಕಾರಿಕ ಮತ್ತು ಅತೀಂದ್ರಿಯ ಸಂಗತಿಗಳು ಆದರೆ ಇನ್ನೂ ಹುಡುಕ್ತೀವಿ ಯಾಕಂದರೆ ನಮ್ಮ ಹುಡುಕಾಟ ಉಪಯುಕ್ತವಾಗೋ ಅದು ಇದು ಏನೇನೋ ಕಂಡುಹಿಡಿಯೋದಲ್ಲ ನಾವು ಹುಡುಕೋಕೆ ಬಯಸ್ತಿರೋದು ನಮ್ಮ ಅಸ್ತಿತ್ವದ ಸತ್ಯವನ್ನು ಇದೇನು ಅನ್ನೋದರ ಸ್ವರೂಪನ ಈ ಹುಡುಕಾಟದಲ್ಲಿ ನಿರಂತರವಾಗಿ ಸಾಗಿದ್ವಿ ಹುಡುಕಾಟ ಅನ್ವೇಷಣೆ ಮತ್ತು ಗ್ರಹಿಕೆ ಆಳವಾದ ಹಾಗೆ ಅದು ಗಹನವಾದ ಹಾಗೆ ಶೂನ್ಯವನ್ನು ಕಂಡುಕೊಂಡ್ವಿ ಶೂನ್ಯವನ್ನು ಕಂಡುಕೊಂಡಾಗ ಶಿವ ಅಂದ್ವಿ ಎಲ್ಲದರ ಆಧಾರ ಈ ಶೂನ್ಯ ಅನ್ನೋದನ್ನು ಅರಿತುಕೊಂಡ್ವಿ ವಿಶ್ವದ ಅತಿ ದೊಡ್ಡ ಪವಾಡ ಅಂದರೆ ಇದೆ ಎಲ್ಲವೂ ಶೂನ್ಯದಿಂದ ಬಂದು ಶೂನ್ಯಕ್ಕೆ ಹೋಗಿ ಸೇರತ್ತೆ ಬಾಕಿ ಎಲ್ಲನೂ ನಾನು ನೀವು ಅಂತೇನು ಕರಿತೀರಿ ಭೂಮಿ ಅಂತೇನು ಕರಿತೀರಿ ಸೌರಮಂಡಲ ಅಂತ ಏನು ಕರಿತೀರಿ ವಿಶ್ವ ಗ್ಯಾಲಕ್ಸಿ ಬ್ರಹ್ಮಾಂಡ ಅಂತ ಏನು ಕರಿತೀರಿ ಇವೆಲ್ಲ ಕೇವಲ ಅಭಿವ್ಯಕ್ತಿಗಳಷ್ಟೇ ಆದರೆ ನಮಗೆ ಅಭಿವ್ಯಕ್ತಿಗಳಲ್ಲಿ ಆಸಕ್ತಿ ಇಲ್ಲ ಅದನ್ನು ಅನುಭವಿಸ್ತೀವಿ ಗೌರವ ಕೊಡ್ತೀವಿ ಆದರೆ ನಮ್ಮ ಆಸಕ್ತಿ ಇರೋದು ಈ ಮೂಲ ಸ್ವರೂಪ ಏನು ಅನ್ನೋದರಲ್ಲಿ ನಮಗೆ ಅರಿವಾಯಿತು ಈ ಮೂಲ ಏನೂ ಒಂದು ಸಂಗತಿ ಅಲ್ಲ ಅದು ಶೂನ್ಯ ಅದು ಒಂದು ಜಾಗದಲ್ಲಿಲ್ಲ ಅದು ಎಲ್ಲೆಡೆ ಇದೆ ಹಾಗಾಗಿ ಶಿ ವ ಅಂದ್ವಿ ಯಾವುದು ಇಲ್ಲವೋ ಅದು ಆದರೆ ಜನರಿಗೆ ಕಲ್ಪಿಸಿಕೊಳ್ಳೋಕೆ ಆಗಲಿಲ್ಲ ಹಾಗಾಗಿ ಒಂದು ರೂಪವನ್ನು ಹುಡುಕ್ತಿದ್ರು ಅತ್ಯಂತ ಗಹನವಾದ ಅನ್ವೇಷಣೆಯಲ್ಲಿ ತೊಡಗಿದ್ದವರು ಈ ಅಭಿವ್ಯಕ್ತಿಗಳ ಸ್ವರೂಪ ಮತ್ತು ಮೂಲವನ್ನು ಅರಿತುಕೊಂಡವರನ್ನು ಅವರು ಆ ಇಲ್ಲದ್ದನ್ನು ಅರಿತುಕೊಂಡಿದ್ದರಿಂದ ಅವರನ್ನು ಶಿವ ಅಂದ್ವಿ ಅಂದರೆ ನೀವು ಇವತ್ತು ಮಾತಾಡೋ ಶಿವ ಇವತ್ತು ನಾವಿಲ್ಲಿ ಪೂಜಿಸೋ ಶಿವ ಅವನಿಗೆ ನಿಮ್ಮ ಪೂಜೆ ಬೇಡ ಯಾಕಂದರೆ ಅವನು ನಿರ್ಲಿಪ್ತವಾಗಿದ್ದಾನೆ ಅವನು ನಿಮ್ಮೆಲ್ಲ ಈ ಪ್ರಾರ್ಥನೆ ಅರ್ಪಣೆಗಳು ಇತ್ಯಾದಿಗಳಿಂದ ಪ್ರಭಾವಿಸಲ್ಪಡಲ್ಲ ಅವನು ನಿರ್ಲಿಪ್ತವಾಗಿ ಕೂರ್ತಾನೆ ಅದಕ್ಕಾಗಿಯೇ ಆದಿಯೋಗಿ ಅನ್ನೋದು ಅವನಿಗೆ ಅತ್ಯಂತ ಸೂಕ್ತವಾಗುತ್ತೆ ಶಿವ ಅಂದರೆ ಯಾವುದು ಇಲ್ಲವೋ ಅದು ಇಲ್ಲದ್ದನ್ನು ನೋಡೋಕೆ ಕೇಳೋಕೆ ಆಘ್ರಾಣಿಸೋಕೆ ಸ್ಪರ್ಶಿಸೋಕೆ ಆಗದೆ ಇರೋದ್ರಿಂದ ಯಾರು ಅದನ್ನು ಅರಿತುಕೊಳ್ತಾರೋ ಅವರನ್ನು ಕೂಡ ಶಿವ ಅಂತೀವಿ ಯಾಕಂದರೆ ಯಾರು ಅರಿತುಕೊಳ್ತಾರೋ ಅವರು ಅದಕ್ಕೆ ಬಾಗಿಲಾಗ್ತಾರೆ ಅಂತ ನೀವು ನನ್ನ ಮನೆ ಅಂದಾಗ ನಾನು ಮನೆಗೆ ಹೋಗ್ತಿದ್ದೀನಿ ಅಂದಾಗ ನೀವು ಎಲ್ಲ ರೂಮು ಬಾತ್ರೂಮು ಟಾಯ್ಲೆಟು ಹಿಂದಿನ ಬಾಗಿಲು ಅಡುಗೆ ಮನೆ ಬಗ್ಗೆ ಯೋಚಿಸಲ್ಲ ಮುಂಬಾಗಿಲೇ ನಿಮ್ಮ ಮನೆ ನೀವು ಬಂದಾಗ ಇದು ನನ್ನ ಮನೆ ಮುಂಬಾಗಿಲ ಕಡೆ ಬೊಟ್ಟು ಮಾಡಿ ಇದು ನನ್ನ ಮನೆ ಅಂತೀರಿ ಹಾಗಾಗಿ ಬಾಗಿಲು ತುಂಬ ಮುಖ್ಯ ಹಾಗಾಗಿ ಆ ಇಲ್ಲದಕ್ಕೆ ಯಾರು ಬಾಗಿಲಾಗ್ತಾರೋ ಅವರನ್ನು ಕೂಡ ಶಿವ ಅಂತೀವಿ ಹಾಗಿದ್ರೆ ಈ ಅನ್ವೇಷಣೆಯ ಉಪಯೋಗ ಏನು ಉಪಯೋಗ ಏನಂದರೆ ನಿಮಗೆ ಮೂಲ ಸ್ವರೂಪ ಗೊತ್ತಿದ್ದರೆ ನಿಮಗೆ ಸಮಯ ಮತ್ತು ಇಚ್ಛೆ ಇದ್ದರೆ ಎಲ್ಲದರ ಸ್ವರೂಪ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಗೊತ್ತಿದ್ದರೆ ಸ್ವಲ್ಪ ಮಾತ್ರ ಗೊತ್ತಿರುತ್ತೆ ಆದರೆ ನಿಮಗೆ ಏನೂ ಗೊತ್ತಿಲ್ಲದಾಗ ಎಲ್ಲನೂ ಸಾಧ್ಯ ಈ ಅನ್ವೇಷಣೆಯೇ ಈ ನಾಗರಿಕತೆಯ ಆಧಾರ ಇದು ಅನ್ವೇಷಣೆಯ ನಾಡು ನಂಬಿಕೆಗಳ ನಾಡಲ್ಲ ಇದು ದೇವರಿಲ್ಲದ ನಾಡು ಇಲ್ಲೆಲ್ಲೂ ಇದೇ ದೇವರು ಅಂತಿಲ್ಲ ನಾನು ಹೇಳಿದ ಹಾಗೆ ನಮಗೆ ದೇವರನ್ನು ನಿರ್ಮಿಸೋ ತಂತ್ರಜ್ಞಾನ ಗೊತ್ತು ಈಗ ಈ ಪದಗಳನ್ನೆಲ್ಲ ಕೇಳಿರ್ತೀರಿ ಏನನ್ನೋ ಭಗವಂತ ಅಂತೀವಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಭಗವಂತ ಅನ್ನೋ ಪದ ಬಂದಿರೋದು ಭಜ್ ಅನ್ನೋದರಿಂದ ಅಂದರೆ ಪೂಜ್ಯವಾದ ಗೌರವಾನ್ವಿತವಾದ ಮಹಿಮಾನ್ವಿತವಾದ ಅಂತ ಅಂದರೆ ನಮಗೆ ಒಬ್ಬ ಮನುಷ್ಯ ಒಂದು ಮರ ಒಂದು ಪರ್ವತ ಕಣ್ಣಿಗೆ ಮಹಿಮಾನ್ವಿತವಾಗಿ ಕಂಡ್ರೆ ಭಗವಂತ ಅಂತೀವಿ ಯಾಕಂದರೆ ಅದು ನನ್ನ ಗೌರವಕ್ಕೆ ಅರ್ಹ ಅಂತ ಯಾವುದು ಆಳವಾಗಿ ಪ್ರಭಾವಿಸುತ್ತೋ ಅದು ನಿಮ್ಮ ಭಗವಂತ ಆಗತ್ತೆ ಭಗವಂತ ಅಂದಾಗ ನಾವು ಅಲ್ಲಿ ಮೇಲೆ ಸ್ವರ್ಗದಲ್ಲಿರೋ ಇಲ್ಲಿದೆಲ್ಲವನ್ನು ನಿರ್ವಹಿಸೋಕೆ ಗೊತ್ತಿರೋ ಆ ದೇವರ ಬಗ್ಗೆ ಹೇಳ್ತಿಲ್ಲ ಇಲ್ಲ ನೀವು ಈ ಭೂಮಿಯ ಇತಿಹಾಸನ ನೋಡಿದರೆ ಖಂಡಿತ ಗೊತ್ತಾಗತ್ತೆ ದೇವರಿಗೆ ಇದೆಲ್ಲ ನಿರ್ವಹಿಸೋಕ್ಕೆ ಬರಲ್ಲ ಅಂತ ಹಲೋ ನೀವು ನಿಮ್ಮ ಜೀವನನ ದೇವರ ಕೈಗೆ ಕೊಟ್ಟು ನಿಂಗೆ ಹೇಗೆ ಬೇಕೋ ಹಾಗೆ ಮಾಡು ಅಂತೀರಾ ಇಲ್ಲ ನಿಮ್ಮ ಕೈಲಿ ಇಲ್ಲದೆ ಇರೋದನ್ನು ಅವನ ಕೈಗೆ ಕೊಡೋಕೆ ಸಿದ್ಧರಿದ್ದೀರಿ ನಿಮ್ಮ ಕೈಲಿರೋ ಸಂಗತಿಗಳನ್ನು ನಿಮ್ಮ ದುಡ್ಡನ್ನ ದೇವಸ್ಥಾನದ ಎದುರಿಗೆ ಬಿಸಾಕಿ ಹೋಗಿ ನೋಡೋಣ ಇಲ್ಲ ಏನಿಲ್ವೋ ಅದನ್ನು ಖಂಡಿತ ಸಾಕಷ್ಟು ಜನರು ನನ್ನ ಹತ್ರನೂ ಬಂದು ಹೇಳ್ತಾರೆ ನನ್ನ ಪ್ರಾಣನೇ ಕೊಡ್ತೀನಿ ಸದ್ಗುರು ಈಗಲೇ ಅಯ್ಯೋ ಬೇಡ ಉಸಿರು ಬಿಡಬೇಡಿ ಇಟ್ಕೊಳ್ಳಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಿಮ್ಮ ಪ್ರಾಣ ಇಟ್ಕೊಂಡು ನನಗೆ ಅರ್ಪಿಸಿದ್ರೆ ಆಗ ಹೇಗೆ ಬಳಸೋದು ಅಂತ ಗೊತ್ತು ಪ್ರಾಣ ಕಳ್ಕೊಂಡು ಕೊಟ್ಟರೆ ಏನು ಮಾಡಲಿ ಅಂದರೆ ಇದು ಆ ರೀತಿಯ ನಾಗರಿಕತೆ ಅಲ್ಲ ಇದು ಅನ್ವೇಷಣೆಯ ನಾಗರಿಕತೆ ಯಾವ ರೀತಿಯಲ್ಲಿ ಅನ್ವೇಷಿಸಿದರೂ ಅದನ್ನು ಸರಿ ಅಂತಲೇ ಪರಿಗಣಿಸ್ತಿದ್ರು ನೀವು ಬಹಳ ಸ್ಥಿರವಾದ ಸಮರ್ಪಕ ರೀತಿಯಲ್ಲಿ ಅನ್ವೇಷಿಸಿ ಅಥವಾ ವಿಲಕ್ಷಣವಾದ ರೀತಿಯಲ್ಲಿ ಅನ್ವೇಷಣೆ ಮಾಡಿ ಹೇಗಾದರೂ ಸರಿ ಆದರೆ ಅನ್ವೇಷಿಸ್ತೀರಿ ಅಂದರೆ ಅದಷ್ಟೇ ಮುಖ್ಯ ಈ ಸಂಸ್ಕೃತಿಲಿ ಬಹಳ ವ್ಯವಸ್ಥಿತ ಮಾರ್ಗಗಳಿವೆ ನಮ್ಮ ದೇಶದಲ್ಲಿ ನಮ್ಮ ನೆಲದಲ್ಲಿ ಅದರ ಜೊತೆಗೆ ಬಹಳ ಉಗ್ರವಾದ ಮಾರ್ಗಗಳು ಇವೆ ಇನ್ನೂ ಬೇರೆ ಬೇರೆ ರೀತಿಯ ಜನರಿದ್ದಾರೆ ಯಾಕಂದರೆ ಎಲ್ಲಿ ತನಕ ಅನ್ವೇಷಿಸ್ತಿದ್ದೀರೋ ಯಾವುದೂ ನಿಷಿದ್ಧ ಅಲ್ಲ ಎಲ್ಲಿ ತನಕ ನಿಮ್ಮ ಉದ್ದೇಶ ಜೀವನದ ಮೂಲವನ್ನು ತಿಳಿಯೋದು ಆಗಿದೆಯೋ ತಿಳಿಯೋದು ಜೀವ ಮೂಲ ವಿಶ್ವದ ಮಧ್ಯಭಾಗದಲ್ಲೆಲ್ಲೋ ಇಲ್ಲ ಜೀವದ ಮೂಲ ಎಲ್ಲ ಜೀವಗಳಲ್ಲೂ ಇದೆ ಅಂತ ನೀವು ಹೆಣ್ಣು ಗಂಡು ಪ್ರಾಣಿ ಇರುವೆ ಆಗಿದ್ರೂ ಕೂಡ ಜೀವದ ಮೂಲ ನಿಮ್ಮೊಳಗೂ ಕೂಡ ಇದೆ ನೀವು ಅದನ್ನು ಹುಡುಕಬೇಕು ಅಷ್ಟೇ ನೀವು ಅದರ ಸಂಪರ್ಕ ಸಾಧಿಸಬೇಕಷ್ಟೇ ನೀವು ಅದನ್ನು ಕಂಡುಹಿಡೀಬೇಕಿಲ್ಲ ನೀವು ಅದನ್ನು ಮಾಡಬೇಕಿಲ್ಲ ಅದರ ಸಂಪರ್ಕ ಸಾಧಿಸಬೇಕು ಜೀವದ ಮೂಲ ನಿಮ್ಮೊಳಗೆ ಮಿಡಿಯದೆ ಜೀವನ ನಡೆಯಲ್ಲ ಇಲ್ಲಾಂದರೆ ಅದು ನಡೆಯಲ್ಲ ಇವತ್ತು ಮನುಷ್ಯನ ಬುದ್ಧಿಶಕ್ತಿ ಪೂರ್ತಿಯಲ್ಲ ಆದರೆ ಖಂಡಿತವಾಗಿ ಐನೂರು ವರ್ಷಗಳ ಹಿಂದೆ ಇದ್ದಿದ್ದಕ್ಕಿಂತ ಹೆಚ್ಚು ಸಕ್ರಿಯವಾಗಿದೆ ಅಥವಾ ಮುನ್ನೂರು ವರ್ಷ ನೂರು ವರ್ಷಗಳ ಹಿಂದೆ ಇದ್ದಿದ್ದಕ್ಕಿಂತ ಇಂದಿನ ಸಿದ್ಧಾಂತಗಳಿಂದ ಪ್ರಭಾವಿತವಾಗೋದು ಕಮ್ಮಿ ಆಗ್ತಿದೆ ನಿಮ್ಮ ಧರ್ಮದ ಸಿದ್ಧಾಂತಗಳಿರಬಹುದು ಇಂದಿನ ರಾಜಕೀಯ ವಿಚಾರಗಳಲ್ಲಿರೋ ಸಿದ್ಧಾಂತಗಳು ಇರಬಹುದು ಸ್ಥಳೀಯ ಫಿಲಾಸಫಿ ಸಿದ್ಧಾಂತಗಳಿರಬಹುದು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಂಗತಿಗಳು ಜನರನ್ನು ಆಳಿತ್ತು ಮಾನವ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯನ ಬುದ್ಧಿಮತ್ತೆ ಆಯಾ ಸ್ಥಳದ ಸಿದ್ಧಾಂತಗಳಿಂದ ಆಳಲ್ಪಡ್ತಿಲ್ಲ ಇಂದಿನ ತತ್ವಗಳಿಂದ ಆಳಲ್ಪಡ್ತಿಲ್ಲ ಹಿಂದೆಲ್ಲ ಆಗ್ತಿದ್ದ ಹಾಗೆ ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಇದು ಇನ್ನೂ ಹೆಚ್ಚು ಹೆಚ್ಚಾಗುತ್ತೆ ಮನುಷ್ಯನ ನಂಬಿಕೆಯ ಕಟ್ಟುಪಾಡುಗಳು ಬಹಳ ದುರ್ಬಲವಾಗುತ್ತೆ ಜನರು ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬುತ್ತಾರೆ ಈಗಾಗಲೇ ಹಾಗಾಗಿದೆ ಎಷ್ಟು ಅಗತ್ಯನೋ ಅಷ್ಟು ಮಾತ್ರ ಉಳಿದದ್ದೆಲ್ಲ ನಿಮ್ಮ ಕೈಯಲ್ಲಿದೆ ಯಾರನ್ನೂ ನಂಬಲ್ಲ ನನ್ನನ್ನು ಪ್ರಚೋದಿಸ್ತಿಲ್ಲ ಆದರೆ ಅದು ಒಳ್ಳೆಯ ಆರಂಭ ನೀವು ಅರ್ಥ ಮಾಡ್ಕೋತೀರಿ ಎಲ್ಲೋ ಒಂದು ಕಡೆ ಗೊತ್ತಾಗತ್ತೆ ಈ ಜೀವನ ಸರಿಯಾಗಿ ನಿರ್ವಹಿಸಿದ ಹೊರತು ಕೆಲಸ ಮಾಡಲ್ಲ ಅಂತ ದಿಸ್ ಮೀನ್ಸ್ ಯು ಅಂಡರ್ಸ್ಟ್ಯಾಂಡ್ ಮೈ ಲೈಫ್ ಇಸ್ ಮೈ ಕರ್ಮ ಹಿಂದೂ ಅಂದರೆ ನನ್ನ ಜೀವನ ನನ್ನ ಕರ್ಮ ಅಂತ ಅರಿವಾಗುತ್ತೆ ಆಗ ಹಿಂದೂ ಆಗ್ತೀರಿ ನೀವು ಅರ್ಥ ಮಾಡ್ಕೋಬೇಕು ಹಿಂದೂ ಒಂದು ಇಸಮ್ ಅಲ್ಲ ಹಿಂದೂ ಒಂದು ರಿಲಿಜಿಯನ್ ಅಲ್ಲ ಜನರು ವ್ಯಾಖ್ಯಾನಿಸೋಕೆ ನೋಡ್ತಿರೋ ಹಾಗೆ ಹಿಂದೂ ಅನ್ನೋದು ನಿರ್ದಿಷ್ಟ ರೀತಿಯಲ್ಲಿ ಬದುಕೋದಲ್ಲ ಹಿಂದೂ ಅನ್ನೋದು ಒಂದು ನೆಲ ಆ ನೆಲದಿಂದಾಗಿ ಜನರು ಹಿಂದೂ ಆದರು ಜನರಿಂದಾಗಿ ನಾಗರಿಕತೆ ಹಿಂದೂ ಆಯಿತು ನಾಗರಿಕತೆಯಿಂದಾಗಿ ದೇಶ ಹಿಂದೂಸ್ತಾನ ಆಯಿತು ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ನಾನು ಆಗಲೇ ಹೇಳಿದ ಹಾಗೆ ಮನುಷ್ಯನ ಬುದ್ಧಿನ ಭಯದ ಪ್ರಭಾವದಿಂದ ಅಪರಾಧಿ ಪ್ರಜ್ಞೆಯ ಪ್ರಭಾವದಿಂದ ಅತಿಯಾದ ದುರಾಸೆಯ ಪ್ರಭಾವದಿಂದ ಮುಕ್ತವಾಗಿಸಿದ್ರೆ ನೀವು ಹಿಂದೂ ಆಗ್ತೀರಿ ಅಥವಾ ಹಿಂದೂ ನಿಮ್ಮ ಮನಸ್ಸಲ್ಲಿ ಬಹುಶಃ ಅದರ ಪರಿಕಲ್ಪನೆ ಚಿಕ್ಕದಿರಬಹುದು ನಿರ್ದಿಷ್ಟ ರೀತಿಯ ಜನರು ಅಂತ ಹಾಗಲ್ಲ ಇದನ್ನು ಹೀಗೆ ನೋಡೋಣ ಇದನ್ನು ಸನಾತನ ಧರ್ಮ ಅಂತಾರೆ ಸನಾತನ ಪದದ ಅರ್ಥ ಶಾಶ್ವತ ಧರ್ಮ ಅಂದರೆ ರಿಲಿಜಿಯನ್ ಅಲ್ಲ ಧರ್ಮ ಅಂದರೆ ಶಾಸನ ಶಾಶ್ವತವಾದ ಶಾಸನ ಏನಿದು ಶಾಶ್ವತ ಶಾಸನ ನಾವಿಲ್ಲಿ ಕೂತಿದ್ದೀವಿ ನಾನು ನೀವು ಇಬ್ಬರೂ ಭಿನ್ನ ನನ್ನನ್ನು ನಿಮಗಿಂತ ಮೊದಲೇ ಹೂಳ್ತಾರೆ ಅಥವಾ ಸೂಡ್ತಾರೆ ನೀವೆಲ್ಲ ನನಗಿಂತ ತುಂಬ ಚಿಕ್ಕವರು ಆದರೆ ನೂರು ವರ್ಷಗಳ ನಂತರನೂ ನಿಮ್ಮನ್ನು ಸುಟ್ಟರೆ ನಾನೇನಾಗಿರ್ತೀನೋ ನೀವು ಅದೇ ಆಗ್ತೀರಿ ಈಗ ನಿಮ್ಮ ಹಂಬಲಿಕೆ ನಾನೇನು ಆಗಿದ್ದೀನೋ ಅದಾಗೋದು ಅದು ಬೇರೆ ವಿಷಯ ಆದರೆ ಎಲ್ಲರೂ ಸತ್ತಾಗ ಯಾವುದೇ ಸಮಸ್ಯೆ ಇಲ್ಲದೆ ಅದೇ ಆಗ್ತಾರೆ ಅಂದರೆ ಎಲ್ಲನೂ ಒಂದೇ ಮೂಲದಿಂದ ಬಂದಿದೆ ಅನ್ನೋ ಅರಿವು ಸಾವಿನ ಜೊತೆ ಬರುತ್ತಾ ಅಥವಾ ಈಗಲೇ ಬರುತ್ತಾ ಅನ್ನೋದು ದೊಡ್ಡ ವ್ಯತ್ಯಾಸ ಅದು ಈಗಲೇ ಆಗಬೇಕು ಅಂತ ಬಯಸ್ತಿದ್ರೆ ನೀವು ಸನಾತನಿ ನೀವು ಶಾಶ್ವತ ಸ್ವರೂಪನ ಹಂಬಲಿಸ್ತಿದ್ದೀರಿ ಅಂದರೆ ಸನಾತನ ಧರ್ಮದಲ್ಲಿದ್ದೀರಿ ಅಂತ ಒಂದು ಮತ ಆಗಿ ಅಲ್ಲ ಫಿಲಾಸಫಿಯಾಗಿ ಅಲ್ಲ ಶಾಶ್ವತತೆಯ ನಿಯಮಗಳೊಂದಿಗೆ ಲಯಗೊಂಡಿದ್ದೀರಿ ಶಾಶ್ವತತೆಯ ನಿಯಮಗಳೊಂದಿಗೆ ಲಯವಾಗಿದ್ದರೆ ಮಾತ್ರ ಈ ಅಭಿವ್ಯಕ್ತಿಯ ಮಿತಿಗಳು ಪ್ರತ್ಯೇಕತೆ ಇರುವ ಅಭಿವ್ಯಕ್ತಿಗಳಿಗೆ ಅನೇಕ ಮಿತಿಗಳಿರುತ್ತೆ ಈ ಮಿತಿಗಳನ್ನು ಕೊನೆಯಿಲ್ಲದಂತೆ ನರಳುತ್ತೀರಿ ನಿಮ್ಮ ಹತ್ರ ಏನೆಲ್ಲ ಇದ್ದರೂ ಕೂಡ ನರಳುತ್ತೀರಿ ಜೀವನದಲ್ಲಿ ನೀವು ಏನೇ ಆಗಿದ್ರೂ ಕೂಡ ನರಳುತ್ತೀರಿ ಯಾಕಂದರೆ ಯಾವುದೋ ಅಭಿವ್ಯಕ್ತಿ ಜೊತೆ ಗುರುತಿಸ್ಕೊಂಡಿದ್ದೀರಿ ನೀವದರ ಮೂಲವನ್ನು ಹುಡುಕುತ್ತಿಲ್ಲ ಅದರ ಅಸ್ತಿತ್ವದ ಮೂಲಭೂತ ಸ್ವರೂಪದ ಶಾಶ್ವತವಾದ ಸ್ವರೂಪದ ಸಂಪರ್ಕ ಸಾಧಿಸಿಲ್ಲ ಈಗ ನಾನು ನಿಮ್ಮೊಳಗೆ ಶಾಶ್ವತವಾದದ್ದೇನೋ ಇದೆ ನೀವೊಂದು ಆತ್ಮ ಇದಾಗತ್ತೆ ಅದಾಗತ್ತೆ ಅಂತ ಪ್ರತಿಪಾದಿಸ್ತಿದ್ದೀನಾ ಇಲ್ಲ ನಾನು ಹೇಳ್ತಿರೋದು ನೀವು ಈ ದೇಹನ ಶೇಖರಿಸ್ತೀರಿ ಆಮೇಲೆ ಬಿಟ್ಟು ಬಿಡ್ತೀರಿ ಅಂತ ಗೊತ್ತಾದರೆ ಒಮ್ಮೆ ಇದು ಮನವರಿಕೆಯಾದರೆ ಹಾಳಾದ ಎಲ್ಲ ತಲೆಯಲ್ಲೂ ಹಾಗಿದ್ರೆ ಇದೇನು ಅಂತ ಹುಡುಕೋಷ್ಟು ಬುದ್ಧಿಶಕ್ತಿ ಇದೆ ಇದನ್ನು ನಾನು ಶೇಖರಿಸಿದ್ದು ಒಂದನೇ ಇದು ಹೊರಟು ಹೋಗುತ್ತೆ ಹಾಗಿದ್ರೆ ಇದೇನು ಯಾಕಂದರೆ ಇದು ಸುಳ್ಳಲ್ಲ ಇದು ನಿಜಾನೇ ನಿಮ್ಮ ಅಸ್ತಿತ್ವ ನಿಜಾನೇ ಇತ್ತೀಚೆಗೆ ತಂತ್ರಜ್ಞಾನದ ಜನರೆಲ್ಲ ಋಷಿ ಥರ ಕಾಣ್ತಿದ್ದಾರೆ ಉದ್ದ ಕೂದಲು ಜಟೆ ಥರ ಕಟ್ಟಿ ಎಲ್ಲ ಋಷಿ ಥರ ಕಾಣೋಕೆ ನೋಡ್ತಿದ್ದಾರೆ ಇದು ಒಳ್ಳೆ ಟ್ರೆಂಡ್ ಅವರೆಲ್ಲ ಹಿಂದೂ ಋಷಿಗಳ ಹಾಗೆ ಕಾಣೋಕೆ ನೋಡ್ತಿದ್ದಾರೆ ಅಂದರೆ ಮೂಲಭೂತವಾಗಿ ಸಂಪೂರ್ಣವಾಗಿ ದೇವರಿಲ್ಲದ ಫಿಲಾಸಫಿಗಳಿಲ್ಲದ ಅನೈತಿಕ ಅನೈತಿಕ ಸರ ಇಲ್ಲ ನೀತಿಗಳಿಗೆ ಹೊರತಾದ ನೀತಿಗಳಿಲ್ಲ ದೈವಾನುಶಾಸನ ಇಲ್ಲ ದೇವರಿಲ್ಲ ಫಿಲಾಸಿಗಳಿಲ್ಲ ಯಾವ ತರಹದ ಅಸಹ್ಯ ಜನರಿರಬಹುದು ಅಂದರೆ ನೀವು ಸೃಷ್ಟಿಯ ಜಾಣ್ಮೆಯ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಂತ ಕೆಲವು ಮೂರ್ಖರು ಅದನ್ನು ನಿರ್ವಹಿಸಿದರೆ ಮಾತ್ರ ಸೃಷ್ಟಿ ಸರಿಯುತ್ತೆ ಅಂದುಕೊಂಡಿದ್ದೀರಿ ಇಲ್ಲ ನಿರ್ವಹಣೆ ಇಲ್ಲದೆ ಸೃಷ್ಟಿ ಸರಿಯಾಗೇ ನಡೆಯುತ್ತೆ ಇದೇನೆಂದರೆ ನಾನು ಆಗಲೇ ಹೇಳಿದ ಹಾಗೆ ಮಾನವನ ಬುದ್ಧಿಶಕ್ತಿಯ ಮೇಲೆ ಯಾವಾಗಲೂ ಉತ್ತೇಜಿಸೋ ಭಯ ಅಪರಾಧಿ ಪ್ರಜ್ಞೆ ಮತ್ತು ದುರಾಸೆಯ ಭಾರವನ್ನು ಹೇರದೇ ಇದ್ದರೆ ಸಹಜವಾಗೇ ಅದು ತನ್ನ ಶಾಶ್ವತ ಸ್ವರೂಪವನ್ನು ಅನ್ವೇಷಿಸುತ್ತೆ ನೀವು ಯಾವುದನ್ನು ಹಿಂದೂ ನಾಗರಿಕತೆ ಅಂತೀರಿ ಅದನ್ನು ಸನಾತನ ಧರ್ಮ ಅಂತ ಕರೆಯೋದು ಉತ್ತಮ ಅದೊಂದು ಪರಿಣಾಮ ಭಯ ಅಪರಾಧಿ ಪ್ರಜ್ಞೆ ದುರಾಸೆ ಇಲ್ಲದ ಮನುಷ್ಯರ ಫಲ ಇದು ಅಂದರೆ ಹಿಂದೂ ಜೀವನ ಪದ್ಧತಿಯಿಂದ ಅವರು ಹೀಗಾಗಿದ್ದಲ್ಲ ಅವರು ಹಾಗೆ ಇದ್ದಿದ್ದರಿಂದ ಪರಿಣಾಮ ಹೀಗಾಯಿತು ಈ ನಾಗರಿಕತೆ ಅದರ ಪರಿಣಾಮ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ಇತಿಹಾಸದಲ್ಲಿ ಇತ್ತೀಚಿನ ಇತಿಹಾಸ ಅಂದರೆ ಸಾವಿರ ವರ್ಷಗಳ ಹಿಂದಿನ ಬಗ್ಗೆ ಮಾತಾಡ್ತಿದ್ದೀವಿ ಸಾವಿರ ವರ್ಷಗಳ ಹಿಂದೆ ಇದನ್ನು ಧ್ವಂಸ ಮಾಡಿದ್ರು ಬೇರೆ ಎಲ್ಲೂ ಇಷ್ಟ ಆಗಿರಲಿಲ್ಲ ಬಹುಶಃ ನೀವು ಬಹುತೇಕರಿಗೆ ಗೊತ್ತಿರಲ್ಲ ಯಾಕಂದರೆ ಇತಿಹಾಸ ಮತ್ತು ನಮ್ಮ ಪಠ್ಯಪುಸ್ತಕನ ಬರೆಯೋರು ನಿಮಗೆ ಚೆನ್ನಾಗಿ ಅನ್ನಿಸ್ಲಿ ಅಂತ ನಮ್ಮ ಇತಿಹಾಸದ ಎಲ್ಲ ಕೆಟ್ಟ ಸಂಗತಿಗಳನ್ನು ತೆಗೆದುಹಾಕಿದರು ನಾವು ಮತ್ತು ಅದೇ ರೀತಿಯ ಸನ್ನಿವೇಶಗಳಿಂದ ಸಾಗಲಿ ಅಂತ ಆದರೆ ಈ ನೆಲ ಇಲ್ಲಿ ಜನರು ಅಗಾಧ ಪ್ರಮಾಣದ ದೌರ್ಜನ್ಯ ನೋಡಿದ್ದಾರೆ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಹೇಳೋ ಸಂಗತಿಗಳಿಗಿಂತ ಅತಿ ಹೆಚ್ಚು ಭೀಕರವಾದದ್ದು ನಾವು ಮಾತಾಡೋ ದೊಡ್ಡ ವಿಷಯಗಳಂದರೆ ಹೇಗೆ ಆಫ್ರಿಕನ್ನರನ್ನು ಯುರೋಪಿಯನ್ನರು ಆಳಿದರು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಅಡಾಲ್ಫ್ ಹಿಟ್ಲರ್ ಏನೆಲ್ಲ ಮಾಡಿದ ಅಂತೆಲ್ಲ ಉತ್ತರ ಅಮೆರಿಕಾದಲ್ಲಿ ಸ್ಥಳೀಯ ಅಮೇರಿಕನ್ನರಿಗೆ ಏನಾಯಿತು ಅಂತೆಲ್ಲ ಆದರೆ ಈ ನೆಲದಲ್ಲಿ ಏನಾಯಿತು ಅನ್ನೋದು ಸಂಖ್ಯೆ ಮತ್ತು ಹಿಂಸೆಯ ಪ್ರಮಾಣ ಎರಡೂ ನಿಟ್ಟಿನಲ್ಲಿ ಅತ್ಯಂತ ಅಗಾಧ ಮಟ್ಟದಲ್ಲಾಗಿತ್ತು ಆದರೆ ಸಾವಿರ ವರ್ಷಗಳ ಅತ್ಯಂತ ಕ್ರೂರತೆಯ ನಂತರವೂ ಕೂಡ ನಾವಿರೋ ರೀತಿಯನ್ನ ಉಳಿಸಿಕೊಂಡ ಏಕೈಕ ನೆಲ ನಮ್ಮದು ಇದು ಯಾಕಂದರೆ ಇವೆಲ್ಲನೂ ಬಹಳ ಸಹಜವಾದ ರೀತಿಯಲ್ಲಿ ರೂಪುಗೊಂಡಿದ್ದರಿಂದ ಇದೊಂದು ರಿಲಿಜಿಯನ್ ಆಗಿರಲಿಲ್ಲ ಒಂದೇ ತಲೆ ಇರಲಿಲ್ಲ ಆ ತಲೆನ ಕಡಿದ್ರೆ ಎಲ್ಲಾನು ನಾಶವಾಗುತ್ತೆ ಅನ್ನೋಕೆ ಯಾವುದೋ ಒಂದು ಸಿದ್ಧಾಂತ ಒಂದು ಗ್ರಂಥ ಇರಲಿಲ್ಲ ಸುಟ್ರೆ ಎಲ್ಲಾನು ಹೋಗುತ್ತೆ ಅನ್ನೋಕೆ ಅದು ವೈಯಕ್ತಿಕ ಅನ್ವೇಷಣೆಯಾಗಿತ್ತು ಇಲ್ಲಿಗೆ ಬಂದ ದಾಳಿಕೋರರು ಸಾಧ್ಯವಿದ್ದಿದ್ದೆಲ್ಲ ಮಾಡಿದರು ಅವರು ಎಲ್ಲ ನಾಯಕರನ್ನು ಧಾರ್ಮಿಕ ಬೋಧಕರನ್ನು ಕೊಂದರು ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು ಆದರೆ ಇದನ್ನು ನಾಶ ಮಾಡೋದು ಗೊತ್ತಿರಲಿಲ್ಲ ಯಾಕಂದರೆ ಅದು ಎಲ್ಲರ ಹೃದಯದಲ್ಲಿತ್ತು ಅದನ್ನು ನೀವು ಕೊಲ್ಲೋಕ್ಕಾಗಲ್ಲ ಯಾಕಂದರೆ ಸರಿ ಮಾಡೋಕೆ ಅದು ಫಿಲಾಸಫಿ ಆಗಿರಲಿಲ್ಲ ಅಳಿಸಿ ಹಾಕೋಕೆ ನಂಬಿಕೆಯ ಕಟ್ಟುಪಾಡಾಗಿರಲಿಲ್ಲ ಅದು ಅರಿಯುವ ಸಹಜವಾದ ಹಂಬಲಿಕೆ ಅದನ್ನು ನಾಶ ಮಾಡೋಕ್ಕಾಗಲ್ಲ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೀವು ಈ ಮನಸ್ಸನ್ನು ಭಯ ಅಪರಾಧಿ ಭಾವ ದುರಾಸೆಯಿಂದ ಮುಕ್ತವಾಗಿಸಿದರೆ ಸಹಜವಾಗಿ ಶಾಶ್ವತ ಸ್ವರೂಪನ ಹುಡುಕತ್ತೆ ಆ ರೀತಿಯ ಕ್ರಮ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದ್ದರಿಂದ ಎಷ್ಟೇ ಕ್ರೌರ್ಯ ನಡೆದರೂ ಅದು ಬದುಕುಳಿತು ಕೇವಲ ಈ ದೇಶ ಆ ಮಟ್ಟದ ಸೇಡಿನಲ್ಲಿ ಆ ಮಟ್ಟದ ಕ್ರೂರತೆಯಿಂದ ದಾಳಿ ಮಾಡಿದರೂ ಕೂಡ ತನ್ನ ಸಂಸ್ಕೃತಿನ ದೊಡ್ಡ ಪ್ರಮಾಣದಲ್ಲಿ ಉಳಿಸಿಕೊಳ್ತು ಹಾನಿ ಆಯ್ತು ಆದರೂ ಉಳ್ಕೊಳ್ತು ಯಾಕಂದ್ರೆ ಇದು ಸಂಘಟಿತ ಸಂಸ್ಕೃತಿ ಅಲ್ಲ ಇದೊಂದು ವ್ಯವಸ್ಥಿತ ರೀತಿಯ ಅವ್ಯವಸ್ಥೆ ಉದ್ದೇಶಪೂರಿತ ಅವ್ಯವಸ್ಥೆ ಯಾಕಂದ್ರೆ ಅವ್ಯವಸ್ಥೆನ ನಾಶ ಮಾಡೋಕ್ಕಾಗಲ್ಲ ವ್ಯವಸ್ಥೆ ನಾಶ ಮಾಡಬಹುದು ಹಾಗಾಗಿ ಅವ್ರು ಏನೇ ಮಾಡಿದರೂ ಇದು ಉಳಿದುಕೊಳ್ತು ಜಗತ್ತಿನಾದ್ಯಂತ ಹಲವಾರು ಜನರು ಪುಸ್ತಕ ಬರೀತಿದ್ದಾರೆ ಹಲವು ಅಮೆರಿಕನ್ ಯುರೋಪಿಯನ್ ಲೇಖಕರು ಈ ಸಂಸ್ಕೃತಿ ಹೇಗೆ ಉಳಿದುಕೊಳ್ತು ಅಂತ ಆಶ್ಚರ್ಯಪಡ್ತಿದ್ದಾರೆ ಹೇಗೆ ಉಳಿತು ಯಾವ ಆಧಾರದಿಂದ ಯಾವ ಅಡಿಪಾಯದಿಂದ ಇಲ್ಲಿ ಅಡಿಪಾಯ ಇಲ್ಲ ಹಾಗಾಗ್ಯ ಉಳ್ಕೊಳ್ತು ಯಾಕಂದರೆ ನಮ್ಮ ಅಡಿಪಾಯ ಇರೋದು ನಮ್ಮ ವಿಕಸನದಲ್ಲಿ ಅದಿರೋದು ನಮ್ಮ ಅಸ್ತಿತ್ವದ ಸ್ವರೂಪದಲ್ಲಿ ಅಡಿಪಾಯ ಇರೋದು ಮನುಷ್ಯರಾಗಿ ನಾವೇನು ಸಂಘಟಿಸಿದೀವೋ ಅದರಲ್ಲಿ ಅಲ್ಲ ಇದು ಚರ್ಚ್ ಅಲ್ಲ ಏನೋ ಒಂದು ರೀತಿಯ ಸಂಸ್ಥೆ ಅಲ್ಲ ಇಲ್ಲಿ ಯಾವುದೋ ಒಬ್ಬ ನಾಯಕ ಇಲ್ಲ ಅವನನ್ನು ಕೊಂದರೆ ಎಲ್ಲ ನಾಶವಾಗೋಕೆ ಏನಾದರೂ ಮಾಡಿ ಅಡಿಪಾಯ ಇರೋದಲ್ಲಿ ಅನ್ನೋದು ಗೊತ್ತಾಗಲ್ಲ ಆದರೆ ಅದು ಇದೆ ನಾವು ಈ ಒಂದು ಸಂಗತಿಯನ್ನು ಮಾಡಿದರೆ ಈ ಪೀಳಿಗೆಯಲ್ಲಿ ಈ ಒಂದು ಸಂಗತಿಯನ್ನು ಮಾಡಿದರೆ ಜಗತ್ತಿನಲ್ಲಿ ಆ ದಿಕ್ಕಿನಲ್ಲಿ ಸಾಗೋದಿಕ್ಕೆ ಪ್ರಾರಂಭ ಆಗ್ತೀವಿ ಆದರೆ ನಾನು ಇದ್ದಾಗಲೇ ಅದನ್ನು ನೋಡೋಕೆ ಬಯಸ್ತೀನಿ ಸಮಾಜವನ್ನು ಆ ದಿಕ್ಕಿನಲ್ಲಿ ಜನತೆಯನ್ನು ಆ ದಿಕ್ಕಿನಲ್ಲಿ ನಡೆಸಿದರೆ ಭಯದಿಂದ ಮುಕ್ತವಾಗಿಸಿದರೆ ಅಪರಾಧಿ ಭಾವದಿಂದ ದುರಾಸೆಯಿಂದ ಮುಕ್ತವಾಗಿಸಿದರೆ ಜಗತ್ತಿನಾದ್ಯಂತ ಸನಾತನ ಧರ್ಮ ಚಿಗುರುಡಿಯುತ್ತೆ ನೀವು ಅರ್ಥ ಮಾಡ್ಕೋಬೇಕು ಸನಾತನ ಧರ್ಮ ಅಂದ್ರೆ ಎಲ್ಲರೂ ನಿಮ್ಮ ಮಂತ್ರಾನ ಹೇಳ್ತಾರೆ ಅಥವಾ ಹೀಗೆ ಮಾಡ್ತಾರೆ ಅಂತಲ್ಲ ಇಲ್ಲ ಎಲ್ಲರೂ ಅನ್ವೇಷಿಗಳಾಗ್ತಾರೆ ಮುಖ್ಯವಾಗೋದಷ್ಟೇ ಹೇಗಾದರೂ ಅನ್ವೇಷಿಸ್ಲಿ ತೊಂದರೆ ಇಲ್ಲ ಹಲೋ ಹೇಗೆ ಅನ್ವೇಷಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಎಲ್ಲಿಯವರೆಗೆ ತಮ್ಮ ಶಾಶ್ವತ ಸ್ವರೂಪನ ಹುಡುಕ್ತಾರೋ ಎಲ್ಲಿಯವರೆಗೆ ತಮ್ಮ ಪರಮ ಸಾಧ್ಯತೆಯನ್ನು ಹುಡುಕ್ತಾರೋ ನಾವು ಅವರನ್ನು ಸನಾತನಿ ಅಂತೀವಿ ಯಾಕಂದರೆ ಸನಾತನ ಅಂದರೆ ಜನರ ಒಂದು ನಿರ್ದಿಷ್ಟ ಗುಂಪಲ್ಲ ಸನಾತನ ಅಂದರೆ ಶಾಶ್ವತ ಸ್ವರೂಪ ಹಾಗಿದ್ರೆ ಹಿಂದೂಇಮ್ ಅಂದ್ರೇನು ಆ ಥರ ಏನೂ ಇಲ್ಲ ಆ ಥರ ಇಸಮ್ ಇಲ್ಲ ಜನರು ತಮ್ಮ ಉಳಿವಿನ ಉದ್ದೇಶಕ್ಕಾಗಿ ಅದನ್ನು ಒಂದು ಇಸಮನ್ನಾಗಿ ಮಾಡೋಕ್ಕೆ ನೋಡ್ತಿದ್ದಾರೆ ದುರದೃಷ್ಟವಶಾತ್ ಆದರೆ ನನಗೆ ಉಳಿವಿನ ಭಯ ಇಲ್ಲ ನಾನು ರೂಪಾಂತರಣೆಯನ್ನು ಮಾತ್ರ ನೋಡೋದು ಸಾಕಷ್ಟು ಜನರು ನಾನು ಒಳ್ಳೆ ಹಿಂದೂ ಅಲ್ಲ ಅಂತಾರೆ ಯಾಕಂದರೆ ನಾನು ಯಾವುದೇ ಪೂಜೆ ಮಾಡಲ್ಲ ಯಾವುದೇ ಮಂತ್ರ ಹೇಳ್ತಿಲ್ಲ ನಾನು ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ ಹಿಂದೂ ಆದವರು ಮಾಡಬೇಕಾದ ಹಾಗೆ ಇವನೆಂಥ ಹಿಂದೂ ಅಂತಾರೆ ಆದರೆ ನಾನು ಈ ನೆಲದಲ್ಲಿ ಹುಟ್ಟಿರುವುದರಿಂದ ಭೌಗೋಳಿಕ ನಿಟ್ಟಿನಲ್ಲಿ ನಾನು ಹಿಂದೂ ಯಾಕಂದರೆ ನನ್ನ ಹಾತೊರೆತ ಯಾವಾಗಲೂ ನಾವೇನು ಅನ್ನೋ ಶಾಶ್ವತ ಸ್ವರೂಪನ ಹುಡುಕೋದಾಗಿದೆ ಅದರಿಂದಾಗಿ ನಾನೊಬ್ಬ ಸನಾತನಿ ಅವರ ಫಿಲಾಸಫಿಗಳನ್ನು ಅನುಸರಿಸ್ತೀನಿ ಅನ್ನೋ ಕಾರಣಕ್ಕಲ್ಲ ಪ್ರತಿಯೊಬ್ಬರೂ ತಾವೇನು ಅನ್ನೋ ತಮ್ಮ ಪರಮ ಸ್ವರೂಪನ ನೋಡಬೇಕು ಅಂತ ಬಯಸ್ತೀನಿ ಆಗ ಎಲ್ಲರೂ ಸನಾತನಿಗಳೇ ಆದರೆ ನಿಮ್ಮ ರಿಲಿಜಿಯನ್ಗೆ ಕನ್ವರ್ಟ್ ಆಗ್ತಿದ್ದಾರೆ ಅಂದ್ಕೋಬೇಡಿ ಯಾಕಂದರೆ ಕನ್ವರ್ಟ್ ಆಗೋಕೆ ಅಲ್ಲೇನೂ ಇಲ್ಲ ಅಲ್ಲಿ ಸಿದ್ಧಾಂತ ಇಲ್ಲ ಫಿಲಾಸಫಿ ಇಲ್ಲ ದೇವರಿಲ್ಲ ಅಲ್ಲಿ ದೇವರ ಸೇನಾನಿಗಳಿಲ್ಲ ನಿಮ್ಮನ್ನು ಕನ್ವರ್ಟ್ ಮಾಡಿ ಸೇರಿಸ್ಕೊಳ್ಳೋಕೆ ಏನಂದರೆ ಅಭಿವ್ಯಕ್ತಿಯಿಂದ ಅದರ ಮೂಲದವರೆಗೆ ನಿಮ್ಮ ಗಮನ ಅಭಿವ್ಯಕ್ತಿಯಿಂದ ಮೂಲದ ಕಡೆ ಶಿಫ್ಟ್ ಆಗಿದೆ ಅಂದರೆ ನೀವೀಗ ಸನಾತನಿ ಯಾಕಂದರೆ ಅಭಿವ್ಯಕ್ತಿಗಳೆಲ್ಲ ಯಾವಾಗಲೂ ನಶ್ವರ ಅದು ಹೆಜ್ಜೆ ಗುರುತಿ ಇದ್ದ ಹಾಗೆ ಇವತ್ತಿರತ್ತೆ ನಾಳೆ ಹೋಗುತ್ತೆ ಆದರೆ ಮೂಲ ಯಾವತ್ತೂ ಇರತ್ತೆ ಒಮ್ಮೆ ನಿಮ್ಮ ಗಮನ ದೇಹದಿಂದ ಅದೇನು ಅನ್ನೋದರ ಮೂಲಕ್ಕೆ ತಿರುಗಿದಾಗ ನೀವು ಸನಾತನಿ ಆಗ್ತೀರಿ ಶಾಶ್ವತ ಸ್ವರೂಪನ ಅನ್ವೇಷಿಸ್ತೀರಿ ಇದು ಜಗತ್ತಿನೆಲ್ಲೆಡೆ ಆಗಬೇಕು ಒಂದು ರಿಲಿಜಿಯನ್ ಅಲ್ಲ ಫಿಲಾಸಫಿಯಾಗಿ ಅಲ್ಲ ಅರಿತುಕೊಳ್ಳೋ ಸಹಜವಾದ ಹಾತೊರೆತವಾಗಿ ಈಗೇನು ಅಭಿವ್ಯಕ್ತವಾಗುತ್ತಿದೆಯೋ ಅದನ್ನು ಮೀರಿ ಯಾಕಂದರೆ ಅಭಿವ್ಯಕ್ತಿಗಳು ಸಾಕಷ್ಟಿವೆ ಮತ್ತು ಅದ್ಭುತವಾಗಿವೆ ಆದರೆ ನೀವು ಅಭಿವ್ಯಕ್ತಿಗಳೊಂದಿಗೆ ಗುರುತಿಸಿಕೊಂಡ್ರೆ ಆಗ ನೀವು ತುಂಬ ಸಣ್ಣವರಾಗ್ತೀರಿ ನೋಡಿ ಹೆಚ್ಚಾಗಿ ಮನುಷ್ಯರು ಬೇರೆ ಜೀವಿಗಳನ್ನು ಒಂದು ಜೀವವನ್ನಾಗಿ ನೋಡೋದೇ ಇಲ್ಲ ಮನುಷ್ಯ ಮಾತ್ರ ಜೀವ ಈಗ ಅದರಲ್ಲೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಹಿಳೆ ಮತ್ತು ಪುರುಷರು ಎರಡು ಬೇರೆ ಬೇರೆ ಪ್ರಭೇದ ಅನ್ನೋ ಥರ ಯೋಚಿಸೋ ಹಂತಕ್ಕೆ ಬಂದಿದ್ದೀವಿ ಹಲೋ ನಾವು ಒಂದೇ ಪ್ರಭೇದ ಅನ್ನೋ ಥರ ಯೋಚಿಸ್ತಿಲ್ಲ ಬೇರೆ ಬೇರೆ ಪ್ರಭೇದ ಎಲ್ಲವನ್ನೂ ಎರಡು ಥರದಲ್ಲಿ ಹೇಳಬೇಕು ಈಗ ಇನ್ನೂ ಸಾಕಷ್ಟು ಪ್ರಭೇದಗಳಿವೆ ಯಾರ ಬಗ್ಗೆನೂ ಅಗೌರವದಿಂದ ಇದನ್ನು ಹೇಳ್ತಿಲ್ಲ ನಾನು ಹೇಳ್ತಿರೋದು ಜೀವನದ ಸರಳ ಪ್ರಕ್ರಿಯೆನ ಜಟಿಲಗೊಳಿಸ್ತಿದ್ದೀವಿ ಅಂತ ಮೊದಲನೇದಾಗಿ ದೇಹ ಸರಳ ಸಂಗತಿ ಅದರ ಉದ್ದೇಶ ಸರಳ ಮತ್ತು ಸೀಮಿತವಾದ್ದು ನಾವದನ್ನು ಜಟಿಲ ಮಾಡಬೇಕಾಗಿಲ್ಲ ನಾವೀಗ ನಿಮ್ಮನ್ನು ಸನಾತನಿ ಅಂದಾಗ ಅದರ ಅರ್ಥ ನೀವು ಮನುಷ್ಯರ ದೇಹನ ಅಥವಾ ಮನಸ್ಸನ್ನು ಕಡೆಗಣಿಸೋದು ಅಂತಲ್ಲ ಅದರಿಂದ ದೂರ ಹೋಗ್ತಿಲ್ಲ ಅದನ್ನು ಮೀರೋಕೆ ನೋಡ್ತಿದ್ದೀವಿ ಅಷ್ಟೇ ಅದು ಯೋಗ್ಯವಾದ ಅದನ್ನು ತೆಗೆದುಹಾಕೋ ಬಗ್ಗೆ ಮಾತಾಡ್ತಿಲ್ಲ ಅದರಿಂದ ದೂರ ಸಾಗೋ ಬಗ್ಗೆ ಮಾತಾಡ್ತಿಲ್ಲ ಅದಕ್ಕಿಂತ ಮೇಲೇರೋಕೆ ಬಯಸ್ತೀವಿ ದೇಹ ಮತ್ತು ಮನಸ್ಸನ್ನು ಬೇಕಾದ ಹಾಗೆ ಬಳಸೋಕೆ ಆಗೋ ಹಾಗೆ ದೇಹ ನಮ್ಮನ್ನು ಬಳಸೋ ಹಾಗಲ್ಲ ಆದರೆ ಬಹುತೇಕ ಮನುಷ್ಯರಿಗೆ ದೈಹಿಕ ಮತ್ತು ಮಾನಸಿಕ ಅಗತ್ಯಗಳು ಅವರ ಜೀವನದ ಪೂರ್ತಿ ಸಮಯನ ತಿಂದು ಹಾಕ್ತಿದೆ ಅಲ್ವಾ ತಮ್ಮಿಡೀ ಜೀವನದಲ್ಲಿ ತಮ್ಮ ದೇಹ ಮತ್ತು ಮನಸ್ಸನ್ನ ಸ್ಥಿಮಿತಕ್ಕೆ ತರೋಕೆ ಆಗ್ತಿಲ್ಲ ನೂರು ವರ್ಷ ಬದುಕಿದ್ರೂ ಇನ್ನೂ ಕೂಡ ಅದೇ ಸಂಗತಿಗಳನ್ನೇ ಮಾಡ್ತಿರ್ತಾರೆ ಹಾಗಾಗಿ ಸನಾತನ ಅಂದರೆ ಇಷ್ಟೇ ನಾವು ಹೊಂದಿರೋ ದೈಹಿಕ ಅಭಿವ್ಯಕ್ತಿಗಳು ಮತ್ತು ಮಾನಸಿಕ ಅಭಿವ್ಯಕ್ತಿಗಳಿಗಿಂತ ಮೇಲೇರೋದು ಎಲ್ಲ ಅಭಿವ್ಯಕ್ತಿಗಳ ವಿಷಯದಲ್ಲೂ ಹೀಗೆ ಆದರೆ ನಿಮಗೆ ದೊಡ್ಡ ತೊಡಕಾಗೋದು ನಿಮ್ಮದೇ ದೇಹ ಮತ್ತು ನಿಮ್ಮದೇ ಮನಸ್ಸು ನಿಮ್ಮನ್ನು ಒಂದು ಜಾಗಕ್ಕೆ ಕೂರ್ಕೊಂಡು ಹೋದರೆ ವಿಶ್ವದ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಸ್ಥಳಕ್ಕೆ ಕರ್ಕೊಂಡು ಹೋದರೆ ಅಲ್ಲಿ ಮೆಟ್ಲುಗಳಿರುತ್ತವೆ ಆದರೆ ನೀವು ಮೆಟ್ಟಿಲನ್ನು ತೊಡಕು ಅಂದ್ಕೊಂಡ್ರಿ ಏನು ಮಾಡೋದು ಎಂಥ ದುರಂತ ಅಲ್ವಾ ನೀವು ಹಲೋ ಈಗ ಆಗಿರೋದು ಅದೇ ಈ ದೇಹ ಮನಸ್ಸು ಈ ಮಟ್ಟಿಗಿನ ಮೆದುಳಿನ ಸಾಮರ್ಥ್ಯ ಈ ಭಾವನೆಗಳು ಈ ಶಕ್ತಿಗಳು ಈ ಕೆಮಿಸ್ಟ್ರಿ ಇವೆಲ್ಲ ಮೆಟ್ಟಿಲುಗಳು ಆದರೆ ನೀವು ಅದನ್ನು ಈಗ ತೊಡಕಿನ ಹಾಗೆ ಅನುಭವಿಸ್ತಿದ್ದೀರಿ ನಿಮ್ಮನ್ನು ಪೂರ್ತಿಯಾಗಿ ತಡೀತಿವೆ ಜೀವನನ ಕೇವಲ ದೈಹಿಕ ಅಗತ್ಯಗಳನ್ನು ಮತ್ತು ಮಾನಸಿಕ ಅಗತ್ಯಗಳನ್ನು ಪೂರೈಸೋಕೆ ಒತ್ತೆ ಇಡಲಾಗಿದೆ ನೀವು ಅದನ್ನು ಏನೇ ಕರೀರಿ ಅದನ್ನು ರಿಲಿಜಿಯನ್ ಅನ್ನಿ ಕುಟುಂಬ ಅನ್ನಿ ಮದುವೆ ಅನ್ನಿ ನೀವು ಅದನ್ನು ಏನಾದರೂ ಅನ್ನಿ ಆದರೆ ಮೂಲಭೂತವಾಗಿ ಜೀವನನ ದೈಹಿಕ ಅಗತ್ಯ ಮತ್ತು ಮಾನಸಿಕ ಅಗತ್ಯಗಳನ್ನು ಪೂರೈಸೋಕೆ ಒತ್ತೆ ಇಡಲಾಗಿದೆ ಇವೆಲ್ಲ ಮೆಟ್ಟಿಲುಗಳು ಇವುಗಳನ್ನು ಹತ್ತಿ ನಿಂತು ನೀವು ಮೇಲೇರಿ ಹೋಗಬೇಕು ಆದರೆ ದುರದೃಷ್ಟವಶಾತ್ ತಾವು ನಿಮ್ಮನ್ನು ಮುಳುಗಿಸ್ತೀವಿ ಅಂದರೆ ನೀವು ನಿಮ್ಮ ದೇಹ ಮನಸ್ಸನ್ನು ಯಾವಾಗ ಮೆಟ್ಟಿಲಾಗಿಸ್ಕೊಂಡು ಅದರ ಮೇಲೆ ನಿಲ್ತೀರೋ ಆಗ ಸನಾತನಿಯಾಗ್ತೀರಿ